ಸೊ ಇವತ್ತದೇ ಈಗ ಕೇಳ್ತಾ ಇರೋದು ಮನೆಗೆ ಹೋದ್ಮೇಲೆ ಹೇಗೆ ಮೇಂಟೈನ್ ಮಾಡಬೇಕು ಅಂತ ಅಲ್ವಾ. ಯಾಕಂದರೆ ಪಂಚಕರ್ಮ ಚಿಕಿತ್ಸೆ ಮಾಡ್ಕೊಳ್ಳುವಾಗ ಇಲ್ಲಿ ನಾವೇ ಫುಡ್ ಕೊಡ್ತಿರ್ತೀವಿ, ಇಲ್ಲಿದೆ ನಮ್ಮದೇ ಕಂಟ್ರೋಲಲ್ಲಿರುತ್ತೆ, ನೀವು ಕಿಚನಿಗೆ ಹೋಗಂಗಿರಲ್ಲ, ನಿಮಗೆ ಬೇಕಾಗಿದ್ದು ನೀವು ತಿನ್ನೋಕ್ಕಾಗಲ್ಲ, ಹಾಗಾಗಿ ಟು ಸಮ್ ವಾಟ್ ಅದು ಕಂಟ್ರೋಲ್ ಆಗಿಬಿಡುತ್ತೆ. ಮನೆಗೆ ಹೋದ್ಮೇಲೆ ಏನು ಮಾಡಬೇಕು, ತುಂಬ ಜನರದ್ದು ಇದೇ ಪ್ರಶ್ನೆ ಇರುತ್ತೆ ಮನೆಗೆ ಹೋದ್ಮೇಲೆ ನಾನು ಏನು ಮಾಡಲಿ ಅಂತ. ಸೊ ಮನೆಗೆ ಹೋದ್ಮೇಲೆ ಬೇಸಿಕ್ ರೂಲ್ ಅಂತಂದರೆ ನಿಮ್ಮ ಫುಡ್ಡನ್ನು ನಾನು ಯಾವತ್ತೂ ಅದೇ ಹೇಳ್ತೇನೆ, 1/4 ರೂಲನ್ನು ಫಾಲೋ ಮಾಡಿ ಅಂತ. 1/4 ರೂಲ್ ಅಂತಂದರೆ ಈಗ ನೀವು ಏನು ತಿಂತಾ ಇರ್ತೀರ ಅಲ್ವಾ, ಈಗ ಯೂಶ್ವಲಿ ಮನೇಲಿ ಕೆಲವ್ರ ಮನೇಲಿ ರಾಗಿ ಮುದ್ದೆ ಬಸ್ಸಾರು ಇರುತ್ತೆ, ಇನ್ನು ಕೆಲವ್ರ ಮನೇಲಿ ಜೋಳದ ರೊಟ್ಟಿ ಪಲ್ಯ ಇರುತ್ತೆ, ಇನ್ನು ಕೆಲವ್ರ ಮನೇಲಿ ಅನ್ನ ಸಾರು ಇರುತ್ತೆ, ಅಥವಾ ಪುಳಿಯೋಗರೆ ಚಿತ್ರಾನ್ನ ಈ ಥರದ ಐಟಮ್ಸ್ ಇರುತ್ತೆ. ಸೊ ನೀವು ಮನೆಗೆ ವಾಪಸ್ ಹೋದ್ಮೇಲೆ ಒಂದೇ ನೆನ್ಪಿಟ್ಕೋಬೇಕು, ಇಲ್ಲಿ ಥರ ಡಯಟ್ ಅಂತೂ ಫಾಲೋ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಏನು ಗೊತ್ತಾ, ಇದು ಚಿಕಿತ್ಸೆ ಸಮಯದಲ್ಲಿ ಅಂದರೆ ಓಕೆ, ಲೈಫ್ ಟೈಮ್ ಆಗಲ್ಲ ಇದನ್ನ ಫಾಲೋ ಮಾಡೋದಕ್ಕೆ, ಸಸ್ಟೈನೇಬಲ್ ಆಗಿ ಉಳಿಯಲ್ಲ. ನೀವು ಹಿಂಗೆ ಮಾಡಬೇಕಂತ ಅಂದ್ಕೊಂಡ್ರೂ ಅದು ಒಳ್ಳೆಯದೇ, ಆದರೆ ಅದೇನಾಗುತ್ತೆ, ನೀವು ಒಂದು ವಾರ ಮಾಡ್ತೀರಾ, ಹೆಚ್ಚು ಅಂದರೆ ಒಂದು ತಿಂಗಳ ಮಾಡ್ತೀರಾ, ಆಮೇಲೆ ಅದು ಸಸ್ಟೈನೇಬಲ್ ಆಗಿ ಉಳಿಯಲ್ಲ. ಹಾಗಾಗಿ ಸಸ್ಟೈನೇಬಲ್ ಆಗಿ ಅದು ಇರಬೇಕು ಅಂದಾಗ ಏನು ಮಾಡಬೇಕು, ನಿಮ್ಮ ಫುಡ್ ಪ್ಯಾಟರ್ನ್ ಏನಿದೆ, ಈ ನೀವು ರಾಗಿ ಮುದ್ದೆ ತಿನ್ನೋರಾದರೆ, ಜೋಳದ ರೊಟ್ಟಿ ತಿನ್ನೋರಾದರೆ, ಅನ್ನ ತಂಬಳಿ ಊಟ ಮಾಡೋರಾದರೆ, ಅನ್ನ ಸಾಂಬಾರು ಅಥವಾ ಪುಳಿಯೋಗರೆ ರೈಸ್ ಬಾತ್ ಈ ಥರ ಏನು ನಿಮ್ಮದಿದೆಯೋ ಅದೇ ಮೇನ್ ಫುಡ್ಡನ್ನು 1/4 ರೂಲನ್ನು ಫಾಲೋ ಮಾಡಬೇಕು. 1/4 ರೂಲ್ ಅಂದರೆ ನಿಮ್ಮ ಪ್ಲೇಟನ್ನು 25 25 25 25 ಅಂತ ಡಿವೈಡ್ ಮಾಡಿದ್ರೆ ಕಾಲು ಕಾಲು ಭಾಗ, ಕಾಲು ಭಾಗ ನಿಮ್ಮ ಮೇನ್ ಫುಡ್ ಇರಬೇಕು, ನೀವು ರೆಗ್ಯುಲರ್ಲಿ ಏನು ತಿಂತೀರಾ ಅದೇ, ಇನ್ನು ಕಾಲು ಭಾಗ ಲಿಕ್ವಿಡ್, ಮಜ್ಜಿಗೆ ಇರ್ಬೋದು, ಸಾಂಬಾರು ಇರ್ಬೋದು, ಬಸ್ಸಾರು ಇರ್ಬೋದು, ಕುಡಿಯೋ ಸಾರು ಇರ್ಬೋದು, ಯಾವುದೇ ನಿಮ್ಮಲ್ಲಿ ಯಾವುದು ಯೂಶ್ವಲಿ ನಿಮ್ಮ ಮನೆಯಲ್ಲಿ ರೆಗ್ಯುಲರ್ ಆಗಿ ಒಂದು ಲಿಕ್ವಿಡ್ ಐಟಮ್ ಅಂತ ಏನು ಮಾಡ್ತಾರಲ್ಲ, ರೈತ ಇರ್ಬೋದು, ಮಜ್ಜಿಗೆ ಇರ್ಬೋದು, ಯಾವುದಾದ್ರೂ ಆ ಲಿಕ್ವಿಡ್ ಐಟಮ್ 1/4 ಅದಿರಬೇಕು. ಇನ್ನೊಂದು 1/4 ವೆಜಿಟೇಬಲ್ಸ್, ಬಾಯ್ಲ್ಡ್ ಅಥವಾ ರಾ. ನಿಮ್ಮ ಡೈಜೆಸ್ಟಿವ್ ಫೈರ್ ಚೆನ್ನಾಗಿದ್ದರೆ ರಾ ತೊಗೋಬೋದು, ಇಲ್ಲ ಜೀರ್ಣಕ್ರಿಯೆ ಚೆನ್ನಾಗಿಲ್ಲ ಅಥವಾ ರಾ ತಿಂದಾಗ ನಿಮಗೆ ಗ್ಯಾಸ್ ಆಗುತ್ತೆ, ಹೊಟ್ಟೆ ಉಬ್ಬರ್ಸ್ ಬರುತ್ತೆ ಅಂದರೆ ಬಾಯ್ಲ್ಡ್ ಪಲ್ಯ ಥರ ತಿನ್ಬೋದು, ಅಥವಾ ಹಾಗೆ ಸ್ವಲ್ಪ ಬೇಸಿಕ್ ತಿನ್ಬೋದು ಈ ಥರ, ಆಯಿತಾ. ಆಮೇಲೆ ಇನ್ 1/4 ಹಣ್ಣು. ಸೊ ಈ ರೀತಿ ನೀವು 1/4 ರೋಲನ್ನು ಫಾಲೋ ಮಾಡಿದ್ರೆ ನಿಮಗೆ ಖಂಡಿತ ಮತ್ತೆ ವೆಯ್ಟ್ ಗೇನ್ ಆಗೋಲ್ಲ, ನಾರ್ಮಲ್ ಫುಡ್ ತಿಂದು ಕೂಡ. ಯಾಕಂದರೆ ಎಲ್ಲರೂ ಕೇಳೋದು ಅದೇ, ಹೌದು ಡಯಟಿಗೆಲ್ಲ ತಿನ್ನೋದು ಬಿಟ್ಟರೆ ನನ್ನ ತೂಕ ಕಮ್ಮಿ ಆಗುತ್ತೆ, ಆದರೆ ಬಿಡೋದು ಎಷ್ಟು ದಿವಸ ಆಗಿರುತ್ತೆ, 10 ಬಿಡ್ತೀನಿ, 20 ಬಿಡ್ತೀನಿ, ಆಮೇಲೆ 21 ರೆಗ್ಯುಲರ್ ತಿನ್ನೋಕ್ಕಿಂತ ಹೆಚ್ಚಿಗೆ ತಿಂದಿರ್ತೀನಿ. ಆಗ ಈಗ ನಾನು 2 ಇಳಿಸೋದಕ್ಕೆ 2 ತೊಗೊಳೋದಿದ್ರೆ ಬರೀ ಒಂದಿನ ಸರಿಯಾಗಿ ತಿಂದುಬಿಟ್ರೆ 1.5 ಜಾಸ್ತಿ ಆಗಿಬಿಡುತ್ತೆ ಅಂತ ಆಗತ್ತೆ, ತುಂಬ ಜನರಿಗೆ ಹೀಗಾಗುತ್ತೆ. ಸೊ ಆಗ ನೀವೇನು ಮಾಡಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ನಿಮ್ಮ ನಾರ್ಮಲ್ ವೆಯ್ಟನ್ನು ಫಸ್ಟ್ ನೋಡ್ಕೋಬೇಕು, BMI 18-25 ಒಳಗಡೆ ಇದ್ದರೆ ನೀವು ನಾರ್ಮಲ್ ವೆಯ್ಟಲ್ಲೇ ಇದ್ದೀರಾ ಅಂತಾರೆ, ನೀವು ಜಸ್ಟ್ ಮೇಂಟೈನ್ ಮಾಡಿದರೆ ಸಾಕು. ಆ BMI ಅವಾಗ ನೀವು ನಾ ಹೇಳಿದ 1/4 ರೂಲ್ ಇದೆಯಲ್ಲ, ಆ ರೂಲ್ ಪ್ರಕಾರ ನೀವೆಲ್ಲದನ್ನು ತಿನ್ಬೋದು, ಆದರೆ ಯಾವುದನ್ನು ಎಕ್ಸೆಸ್ ಮಾಡಬೇಡಿ. ಈಗ ಅದೇ ಮೇನ್ ಫುಡ್ ಏನಿದೆ ನಿಮ್ಮದು ಅದು 1/4 ಇದ್ದರೆ ಅದರಷ್ಟೇ ಈಕ್ವಲ್ ಉಳಿದದ 3 ಭಾಗ ಇರಬೇಕು, ಹಣ್ಣು ತರಕಾರಿ ಮತ್ತು ಯಾವುದಾದ್ರೂ ಲಿಕ್ವಿಡ್ ಐಟಮ್ ಇಷ್ಟು ಇರಬೇಕು. ಇನ್ನು ನಿಮ್ಮ BMI ಏನಾದರೂ 25-30 ಮಧ್ಯ ಇದ್ದರೆ ಅದನ್ನ ಓವರ್ ವೆಯ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ 25-30 ಮಧ್ಯೆ ನಿಮ್ಮ BMI ಇದ್ದರೆ ನೀವೇನು ಮಾಡಬೇಕು, ಇದರಲ್ಲಿ ಆ 1/4 ಪೋರ್ಷನ್ ಏನು ನಮ್ಮ ಮೇನ್ ಫುಡ್ ಇರುತ್ತಲ್ಲ ಅದರಲ್ಲಿ ಆದಷ್ಟು ಇನ್ನಷ್ಟು ಕಮ್ಮಿ ಮಾಡಬೇಕು, ಅಥವಾ ಆ ಮೇನ್ ಈಗ ಅಕ್ಕಿ ಗೋಧಿ ರಾಗಿ ಜೋಳ ಇದು ಬಳಸೋ ಜಾಗದಲ್ಲಿ ನವಣೆ ಅಥವಾ ಬಾರ್ಲಿಯನ್ನು ಸೇರಿಸ್ಬೇಕು. ತಿನ್ನೋದು ಕಮ್ಮಿ ಮಾಡಬಾರ್ದು, ಯಾವತ್ತೂ ನೆನ್ಪಿಟ್ಕೊಳ್ಳಿ, ನೀವು ತಿನ್ನೋದು ಕಮ್ಮಿ ಮಾಡಿದ್ರೆ ಸಣ್ಣ ಆಗ್ತೀನಿ, ತಿನ್ನೋದೆಲ್ಲ ಬಿಟ್ಬಿಟ್ರೆ ಅಂತಂದರೆ ಖಂಡಿತ ಸಣ್ಣ ಆಗ್ತೀರ, ಆದರೆ ಬ್ಯಾಕ್ ಟು ಬ್ಯಾಕ್ ಹೊಸ ರೋಗಗಳು ಬರುತ್ತೆ, ಡಿಫಿಷಿಯನ್ಸಿ ಆಗುತ್ತೆ, ವೀಕ್ನೆಸ್ ಆಗುತ್ತೆ, ಗೊತ್ತಾಯ್ತಾ. ಸೊ ತಿನ್ನೋದು ಕಮ್ಮಿ ಮಾಡೋದು ಸರಿಯಾದ ವೇ ಅಲ್ಲ, ತಿನ್ನೋದನ್ನು ಸರಿ ಮಾಡ್ಕೋಬೇಕು, ಕರೆಕ್ಟಾದ ರೀತಿಯಲ್ಲಿ ತಿನ್ನೋದನ್ನು ಶುರು ಮಾಡ್ಕೋಬೇಕು. ಸೊ ಈ ಒಂದು ನೀವು 18-25 ಮಧ್ಯೆ BMI ಇದ್ದರೆ ನೀವೆಲ್ಲದನ್ನು ತಿನ್ಬೋದು, ಈ ರೂಲನ್ನು ಫಾಲೋ ಮಾಡಿ, ಆವಾಗ ಯಾವುದು ಓವರ್ ಈಟ್ ಆಗಲ್ಲ. ಇನ್ನು 25-30 ಮಧ್ಯೆ ಇದ್ದರೆ ಓವರ್ ವೆಯ್ಟ್ ಅಂತ, ಆವಾಗ ನೀವೇನು ಮಾಡಬೇಕು, ಈ 1/4 ಏನು ನಿಮ್ಮ ಮೇನ್ ಗ್ರೇನಿಗೆ ಅಂತ ಇಟ್ಟಿದ್ದಲ್ವ, ರೈಸ್ ಗೋಧಿ ಜೋಳ ರಾಗಿ ಇದಕ್ಕೆ ಇದ್ದ ಜಾಗದಲ್ಲಿ ಬಾರ್ಲಿ ಅಥವಾ ನವಣೆ, ಇದೆರಡು ಆಯುರ್ವೇದ ಗ್ರಂಥಗಳಲ್ಲೇ ಹೇಳಿರೋದು, ಯವ ಅನ್ನ ಅಂತ ಹೇಳಿದ್ದಾರೆ. ಯವ ಅಂತ ಅಂದರೆ ಬಾರ್ಲಿ, ಇದು ಡಯಾಬಿಟಿಸಿಗೆ ತೂಕ ಜಾಸ್ತಿ ಇದ್ದವರಿಗೆ ತುಂಬ ಒಳ್ಳೆಯದು ಅಂತ, ಆಯಿತಾ. ಇನ್ನೊಂದು ನವಣೆ ರೈಸ್, ಇದೆರಡೂ ಕೂಡ ಆಯುರ್ವೇದ ಗ್ರಂಥಗಳಲ್ಲಿಯೇ ಉಲ್ಲೇಖ ಇರುವಂಥದ್ದು. ಸೊ ಆಗ ನಿಮ್ಮ ವೆಯ್ಟ್ BMI 25-30 ಮಧ್ಯೆ ಇದ್ದರೆ ಇದೆರಡನ್ನು ರಿಪ್ಲೇಸ್ ಮಾಡಿದ್ರೆ ಆಯಿತು, ಆ ಅನ್ನದ ಬದಲಿಗೆ ಇದು, ಚಪಾತಿ ಬದಲಿಗೆ ಇದು, ರಾಗಿ ಮುದ್ದೆ ಬದಲಿಗೆ ಇದು,
ಜೋಳದ ರೊಟ್ಟಿ ಬದಲಿಗೆ ಇದು ಇಷ್ಟೇ ಆಯಿತು. ನಿಮ್ಮ ಬಿ ಎಮ್ ಐ ಏನಾದರೂ 30-35 ಅಂದರೆ ಒಬೆಸಿಟಿ ಗ್ರೇಡ್ 1, 30-35 ಮಧ್ಯೆ ನಿಮ್ಮ ವೇಟ್ ಬಂದರೆ ಒಬೆಸಿಟಿ ಗ್ರೇಡ್ 1 ಅಂತ ಹೇಳ್ತಾರೆ. ಸೊ ಒಬೆಸಿಟಿ ಗ್ರೇಡ್ 1 ನಿಮ್ಮ ತೂಕ ಇದೆ ಅಂತಂದರೆ ಆಗ ನೀವು ಇನ್ನೊಂದು ಸ್ವಲ್ಪ ಸ್ಟ್ರಿಕ್ಟ್ ಆಗಬೇಕಾಗತ್ತೆ. ಆವಾಗ ನೀವೇನು ಮಾಡಬೇಕು, ಈ 1/4 ಕ್ವಾಂಟಿಟಿಲಿ ಮೇನ್ ಫುಡ್ಡಿಗೆ ಅಂತ ನಾನೇನು 1/4 ಭಾಗ ಇಟ್ಟಿದ್ದೆ ಅಲ್ವಾ 25%, ಆ 25%ನ ಇನ್ನೊಂಚೂರು ಕಮ್ಮಿ ಮಾಡಬೇಕು. ಕಾಲು ಭಾಗ ಏನೀಗ ಈಕ್ವಲ್ ಬೌಲಲ್ಲಿ ಒಂದು ಬೌಲ್ ಹಣ್ಣು, ಒಂದು ಬೌಲ್ ತರಕಾರಿ, ಒಂದು ಬೌಲ್ ಲಿಕ್ವಿಡು, ಮತ್ತೊಂದು ಬೌಲು ಅನ್ನ ಅಥವಾ ನವಣೆ ಅಥವಾ ಬಾರ್ಲಿ, ಇದೇನು ಈಕ್ವಲ್ ಹೇಳಿದ್ದೆ ಅಲ್ವಾ, ಅಲ್ಲಿ ಅನ್ನ ಅಥವಾ ನವಣೆ ಅಥವಾ ಇರೋ ಬೌಲು ಸ್ವಲ್ಪ ಚಿಕ್ಕದಾಗಬೇಕು, ಹಣ್ಣು ತರಕಾರಿ ಮತ್ತು ಲಿಕ್ವಿಡ್ ಇರೋ ಐಟಮು ದೊಡ್ಡ ಬೌಲ್ ಆಗಬೇಕು ಅಷ್ಟೇ. ಒಂಚೂರಲ್ಲಿ ರೇಷಿಯೋ ಕಮ್ಮಿ ಮಾಡಿಕೊಂಡ್ರೆ ಸಾಕು. ಇನ್ನು ನಿಮ್ಮ ಬಿ ಎಮ್ ಐ ತೂಕ ಇನ್ನೂ ಜಾಸ್ತಿ ಇದೆ, 35-40 ಮಧ್ಯೆ, ಅಂದರೆ ಒಬೆಸಿಟಿ ಕ್ಲಾಸ್ 2, ಒಬೆಸಿಟಿ ಗ್ರೇಡ್ 2 ಅಲ್ಲಿ ಬಂತು. ಸೊ ಆಗ ಆದಷ್ಟು ಮಟ್ಟಿಗೆ ಈ ಮುಖ್ಯ ಧಾನ್ಯಗಳನ್ನು ಬದಿಗಿಟ್ಟು ಹಣ್ಣು ತರಕಾರಿ ಇಂಥದ್ದನ್ನು ಜಾಸ್ತಿ ತೊಗೊಳ್ಳೋದು ಒಳ್ಳೆಯದು, ಅಥವಾ ಡಾಕ್ಟರ್ನ ಕನ್ಸಲ್ಟ್ ಮಾಡಿನೇ ಪರ್ಸ್ನಲ್ ಡಯೆಟ್ ಅಂತ ತೊಗೊಂಡು ಫಾಲೋ ಮಾಡೋದು ಬೆಟರ್ ಆಯಿತಾ. ಸೊ ಸದ್ಯಕ್ಕೆ ನಿಮ್ಮ ಬಿ ಎಮ್ ಐ ಎಲ್ಲೆಲ್ಲಿದೆ ಅಂತ ನೋಡ್ಕೊಳ್ಳಿ, ಅದಕ್ಕೆ ಅನುಗುಣವಾಗಿ ಈ 1/4 ರೂಲನ್ನು ಫಾಲೋ ಮಾಡಿದ್ರೆ ಸಾಕು. ಇನ್ನು ಅದೇ ನೀವು ಕೇಳ್ಬೋದು, ಬೇಳೆ ಕಾಳು ಇದನ್ನೆಲ್ಲ ಎಲ್ಲಿ ಸೇರಿಸ್ಬೇಕು ಅಂತ. ಲಿಕ್ವಿಡ್ ಹೇಳಿದೆ ಅಲ್ವಾ, ಅಲ್ಲಿ ಸೇರಿಸ್ಬೇಕು. ನೀವು ಅದರದ್ದು ಬೇಳೆ ಸಾರು, ಈಗ ಬಸ್ಸಾರು ಮಾಡಿದ್ರೆ ಅದರಲ್ಲಿ ಬೇಳೆ ಇದ್ದೇ ಇರುತ್ತೆ, ಅಥವಾ ನೀವು ತೊವೆ ಮಾಡಿಕೊಂಡ್ರೆ ಅದರಲ್ಲಿ ಇದ್ದೇ ಇರುತ್ತೆ, ಸಾಂಬಾರು ಮಾಡಿದ್ರು ಅದಕ್ಕೆ ಬೇಳೆ ಹಾಕಿರ್ತಾರೆ, ಹಾಗಾಗಿ ಮತ್ತೆ ಬೇಳೆಕಾಳು ಅಂತ ಬೇರೆ ಇದು ತೊಗೋಬೇಕಂತಿಲ್ಲ. ಆ ಲಿಕ್ವಿಡ್ ಐಟಮ್ ಏನು ಹೇಳಿದೆ ಅಲ್ವಾ, ಅದರಲ್ಲಿ ಬೇಳೆಕಾಳುಗಳನ್ನು ಸೇರಿಸ್ಬೇಕು. ಈ ಮುಖ್ಯ ಧಾನ್ಯಗಳಲ್ಲಿ ಅಕ್ಕಿ, ಗೋಧಿ, ರಾಗಿ, ಜೋಳ, ಬಾರ್ಲಿ ಅಥವಾ ನವಣೆ, ಈ 6 ಯಾವುದಾದ್ರೂ ಒಂದು ಯೂಸ್ ಮಾಡ್ಬೋದು. ಅದು ಕಾಲು ಭಾಗ. ಇನ್ನು ಕಾಲು ಭಾಗದಲ್ಲಿ ಹಣ್ಣು ಮತ್ತು ತರಕಾರಿ ಈ ಥರ ನೀವು ಮಾಡಿಬಿಟ್ರೆ ನಿಮಗೆ ಖಂಡಿತ ಕಷ್ಟ ಆಗಲ್ಲ, ಮತ್ತು ಇದು ಸಸ್ಟೈನೇಬಲ್ ಆಗಿ ಉಳಿಯುತ್ತೆ ಅಂತ. ಯಾಕಂದರೆ ನೀವು ಅದಕ್ಕಿಂತ ಎಕ್ಸ್ಟ್ರಾ ಎಫರ್ಟ್ ಹಾಕೋದು ಬೇಕಾಗಿರಲ್ಲ, ಅಯ್ಯೋ ಮನೆಯವರಿಗೆಲ್ಲ ಒಂದು ಅಡುಗೆ ನನಗೆ ಇನ್ನೊಂದು ಅಡುಗೆ ಅಂತ ತಲೆ ಬಿಸಿ ಆಗಲ್ಲ. ಮನೇಲಿ ಏನು ಮಾಡಿದಾರೋ ಅದೇ ಅಡುಗೆ, ಅದ್ರ ಜೊತೆ ನಿಮ್ಗೆ ಎಕ್ಸ್ಟ್ರಾ ಬೇಕಾಗಿರೋದು ಹಣ್ಣು ತರಕಾರಿ ಅಷ್ಟೇ, ಎಕ್ಸ್ಟ್ರಾ ಕಷ್ಟ ಆಗಲ್ಲ. ಯಾಕಂದರೆ ನೋಡಿ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಹೇಳ್ತಿರ್ತೀನಿ ನಾನು, ಈಗ ಮ್ಯಾಗಿ ನಾವೆಲ್ಲರೂ ತಿಂದಿದ್ದೀವಿ ಹೌದಾ, ನೀವೆಲ್ಲ ತಿಂದಿದ್ದೀರತ್ತಾನೆ ಮ್ಯಾಗಿಯನ್ನು, ಅದು ಅನ್ಹೆಲ್ದಿ ಅಂತ ಗೊತ್ತಿದ್ರು, ಅದರೊಳಗೆ ಎಷ್ಟು ಕೆಮಿಕಲ್ ಇದೆ ಎಲ್ಲ ನಮಗೆ ಗೊತ್ತಿದ್ರು ನಾವೆಲ್ಲರೂ ತಿಂದಿದ್ದೀವಿ. ಯಾಕೆ? ಒಂದನೇದಾಗಿ ಅದು ಈಸಿ, ಎರಡನೇದಾಗಿ ಟೇಸ್ಟಿ ಅಲ್ವಾ. ಹಾಗೆಯೇ ನಮ್ಮ ಡಯಟ್ ಸಸ್ಟೈನೇಬಲ್ ಆಗಿರಬೇಕಂತಂದರೆ ಅದು ಈಸಿ ಆಗಿರಬೇಕು, ಪ್ರಾಕ್ಟಿಕಲಿ ಕನ್ವೀನಿಯಂಟ್ ಆಗಿರಬೇಕು, ಮತ್ತು ಟೇಸ್ಟಿ ಆಗಿರಬೇಕು, ಅಂದರೆ ಮಾತ್ರ ಸಸ್ಟೈನೇಬಲ್ ಆಗಿರುತ್ತೆ. ಈಗ ಚಿಕಿತ್ಸೆಯ ಸಮಯದಲ್ಲಿ ಅಂತ ನಿಮಗೆ ಬರೀ ಲಿಕ್ವಿಡ್ ಡಯೆಟಾ ಅಥವಾ ಬರೀ ತರಕಾರಿನ, ಬರೀ ಹಣ್ಣ ಅಥವಾ ಬರೀ ತುಪ್ಪನ ಹೀಗೆ ಕೊಟ್ಟಿಡೋದು, ಇದು ಚಿಕಿತ್ಸೆಯ ಸಮಯಕ್ಕೆ ಮಾತ್ರ. ಇದನ್ನೇ ನೀವು ಜೀವನ ಪೂರ್ತಿ ಫಾಲೋ ಮಾಡೋದಕ್ಕಾಗಲ್ಲ. ಮಾಡ್ತೀನಿ ಅಂತ ಅಂದ್ಕೊಂಡ್ರು ದಯವಿಟ್ಟು ಬಿಟ್ಬಿಡಿ, ಯಾಕಂದ್ರೆ ಆಗಲ್ಲ, ಉಳಿಯಲ್ಲ, ಸಸ್ಟೈನೇಬಲ್ ಆಗಿ ಉಳಿಯಲ್ಲ, ಅರ್ಧಂಬರ್ಧ ಮಾಡಿಬಿಟ್ಟು ಆಮೇಲೆ ಎಲ್ಲ ಬಿಡೋ ಪರಿಸ್ಥಿತಿ ಬರುತ್ತೆ. ಹಾಗೆ ಮಾಡ್ಕೋಬೇಡಿ. ಸ್ವಲ್ಪ ನಾವು ರಿಯಲಿಸ್ಟಿಕ್ ಆಗಿರೋಂಥ ಪ್ಲಾನ್ಸನ್ನು ಮಾಡಿದರೆ ಆರಾಮಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಆಯಿತಾ. ಹಣ್ಣಲ್ಲಿ ಎಲ್ಲದು ತಿನ್ಬೋದು ಆಕ್ಚುಲಿ. ಈ 1/4 ರೂಲ್ ನೀವು ಫಾಲೋ ಮಾಡೋದಾದ್ರೆ, ಅಂದ್ರೆ ಆ ಬೌಲಲ್ಲಿ ಮತ್ತೆ 1/4 ಮಾಡಿದ್ರೆ ನೀವು ಬಾಳೆಹಣ್ಣು ಎಲ್ಲದನ್ನು ತಿನ್ಲಿಕ್ಕೆ ಅಡ್ಡಿಲ್ಲ. ಆದ್ರೆ ಯೂಶ್ವಲಿ ಅದು ಫಾಲೋ ಮಾಡಲ್ಲ. ನೀವು ಸಿಂಗಲ್ ಫ್ರೂಟ್ ತಗೋತೀರಾ ಅಂತಂದ್ರೆ ನಾನು ಸಜೆಸ್ಟ್ ಮಾಡೋದು ಬಾಳೆಹಣ್ಣು, ಚಿಕ್ಕು ಹಣ್ಣು, ಹಲಸಿನ ಹಣ್ಣು, ಮಾವಿನ ಹಣ್ಣು ಮತ್ತೆ ಸೀತಾಫಲ. ಈ 5 ಹಣ್ಣನ್ ಬಿಟ್ಟು ಬೇರೆ ಎಲ್ಲ ತಿನ್ನಿ ಅಂತ. ಈ ಹಣ್ಣನ್ನ ತಿನ್ನಲೇಬಾರ್ದ ಹಾಗಿದ್ರೆ, ಈಗ ನಮ್ಮ ಮನೇಲೇ ತೋಟ ಇದೆ, ತುಂಬ ಒಳ್ಳೆ ಕ್ವಾಲಿಟಿ ಸಿಗತ್ತೆ, ನಾನು ತಿನ್ನಲೇಬೇಡ್ವಾ ಅಂತ, ಆವಾಗ ಖಂಡಿತ ನಿಮ್ಮ ಮನೇಲೇ ಇದ್ರೆ ನೀವು ತಿನ್ಬೋದು. ಆದರೆ ಅದರಲ್ಲಿ ಮತ್ತೆ ಈಗ ಹಣ್ಣಿನ ಬೌಲ್ ಏನಿದೆ ಅಲ್ವಾ, ಅದರಲ್ಲಿ 1/4 ಕ್ವಾಂಟಿಟಿ ಮಾತ್ರ ಈ ಹಣ್ಣನ್ನು ತಿನ್ಬೋದು. ಈಗ ಹಣ್ಣಿನ ಬೌಲನ್ನು ಮತ್ತೆ 4 ಪಾರ್ಟ್ ಮಾಡಿದ್ರೆ ಅದರಲ್ಲಿ 1 ಪಾರ್ಟ್ ಮಾತ್ರ ಬಾಳೆಹಣ್ಣು ಅಥವಾ ಹಲಸಿನ ಹಣ್ಣು ಅಥವಾ ಮಾವಿನ ಹಣ್ಣು ಅಥವಾ ಚಿಕ್ಕು ಅಥವಾ ಸೀತಾಫಲ, ಬಾಕಿ 3 ಪೋರ್ಷನ್ನು ಬೇರೆ ಹಣ್ಣುಗಳಿರಬೇಕು. ಆ ರೀತಿ ಅದರಲ್ಲೂ ಮತ್ತೆ 1/4, ಅದೇ ಈ 1/4 ರೂಲ್ ನೆನ್ಪಿಟ್ಕೊಳ್ಳಿ. 1/4 ರೂಲ್ ಫಾಲೋ ಮಾಡಿದ್ರೆ ನೀವೆಲ್ಲದೂ ತಿನ್ಕೊಂಡು ಆರಾಮಾಗಿರ್ಬೋದು, ತೂಕನೂ ಕಮ್ಮಿ ಮಾಡ್ಕೋಬೋದು. ಯಾಕಂತಂದರೆ ಇಲ್ಲಿ ಮತ್ತೆ ಏನು ಗೊತ್ತಾ, ಏನೋ ತಿನ್ವಿ, ಒಂದಿನ ಮಿಸ್ ಆಯಿತು, ಇದಾಯಿತು, ಹೌದು ಆಗತ್ತೆ, ನಾವೆಲ್ಲ ಮನುಷ್ಯರು, ನೆನ್ಪಿಟ್ಕೊಳ್ಳಿ, ಹಾಗೆಲ್ಲ ಆಗೇ ಆಗತ್ತೆ, ಅದಕ್ಕೆ ಅಂತ ತಲೆ ಕೆಡಿಸ್ಕೊಳ್ಬಾರ್ದು. ಆದರೆ ಅದನ್ನೇ ಎಕ್ಸ್ಕ್ಯೂಸ್ ಅಂತ ಪದೇ ಪದೇ ತಪ್ಪು ಮಾಡಬಾರ್ದು. ಕಾನ್ಷಿಯಸ್ ಆಗಿ ಏನು ತಿಂತಿದ್ದೀನಿ, ಹೇಗೆ ತಿಂತಿದ್ದೀನಿ, ಎಷ್ಟು ತಿಂತಿದ್ದೀನಿ ಅನ್ನೋದನ್ನು ನೋಡ್ಕೊಂಡು ತಿನ್ಬಿಟ್ರೆ ಪ್ರಾಬ್ಲಮ್ ಇಲ್ಲ. ಸರಿನಾ? ಹಾಂ ಹೇಳಿ. ಗಾಳದ ಉತ್ಪ್ರೆಸ್ ಅದು ಕಡಲೆಕಾಯಿ ಎಣ್ಣೆ ತೊಗೊಂಬಂದು ಅದು ಮಾಡಬಹುದಾ? ಹಾ ಅದೇ, ಈಗ ನೋಡಿ ಗಾಣದ ಎಣ್ಣೆ ಒಳ್ಳೆಯದು ಹೌದು, ಆದರೆ ಹಾಗೆ ಅಂತ ತುಂಬ ಜನ ಏನು ಮಾಡ್ತಾರೆ, ಈಗ ಗಾಣದಿಂದ ತಂದ ಎಣ್ಣೆ ಅಥವಾ ಈಗ A2 ಮಿಲ್ಕಿಂದ ತಯಾರಿಸಿದ ತುಪ್ಪ, ದೇಸಿ ಆಕಳ ಹಸುವಿನಿಂದನೇ ತಯಾರಿಸಿದ
ತುಪ್ಪ ಇದನ್ನು ಬಳಸ್ಬೋದು. ಹೌದು, ಇದು ಹೆಲ್ದಿ ಎಲ್ಲ ಹೌದು, ಆದರೆ ಯಾವುದೇ ಎಣ್ಣೆ ಅಥವಾ ತುಪ್ಪ ಅದನ್ನು ಕರಿದು ಅಥವಾ ಬಿಸಿ ಮಾಡಿ ತಿನ್ನಬಾರ್ದು ಅಂತ. ಈಗ ಅದು ಹೆಲ್ದಿ ಹೌದು, ಖಂಡಿತ ಹೌದು. ಯಾವಾಗ, ಈಗ ನೀವು ಚಪಾತಿ ಮಾಡಿದ್ರಿ, ಚಪಾತಿ ಮಾಡಿ ಕೆಳಗೆ ಇಳಿಸಿದ ಮೇಲೆ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ ತಿಂದರೆ ಸಮಸ್ಯೆ ಇಲ್ಲ. ನಾವೇನು ಮಾಡ್ತೀವಿ, ಚಪಾತಿ ರೋಲ್ ಮಾಡುವಾಗಲೇ ಹಾಕಿರ್ತೀವಿ, ಮತ್ತು ಅದು ಮೇಲಿಂದನೂ ಹಾಕ್ತೀವಿ, ದೋಸೆಗೆ ಹಾಕ್ತೀವಿ, ಪಡ್ಡು ಮಾಡಿದರೆ ಹಾಕ್ತೀವಿ, ಆಲ್ಮೋಸ್ಟ್ ಏನು ಮಾಡಿದರೂ ಕಾವಲಿ ಮೇಲೆ ಅದಕ್ಕೆ ಮೇಲಿಂದ ಎಣ್ಣೆನೋ ತುಪ್ಪನೋ ಏನಾದರೂ ಹಾಕ್ತೀವಿ. ಇಲ್ಲಿ ನಮ್ಮಲ್ಲಿ ನೋಡಿರ್ಬೋದು, ನಮ್ಮ ಮನೆಯಲ್ಲಿ ದೋಸೆ ಮಾಡುವಾಗ ಹಾಕ್ತಾರೆ. ಏನನ್ನು ಹಾಕ್ತಾರೆ, ಬೆಣ್ಣೆ ಹಾಕ್ತಾರೆ, ತುಪ್ಪ ಹಾಕಲ್ಲ ನಾವು. ಯಾಕೆ ಗೊತ್ತಾ, ಈಗ ಬೆಣ್ಣೆಯನ್ನು ಹಾಕಿದರೆ ಆ ದೋಸೆ ಬೇಯುವಷ್ಟರಲ್ಲಿ ಏನಾಗುತ್ತೆ, ಅದು ಅದು ತುಪ್ಪ ಆಗಿ ಕನ್ವರ್ಟ್ ಆಗುತ್ತೆ, ಮತ್ತು ತುಪ್ಪವನ್ನು ರೀಹೀಟ್ ಮಾಡ್ದಂಗೆ ಆಗಿಲ್ಲ ಆಗ, ಗೊತ್ತಾಯ್ತಾ. ಸೊ ಯಾವುದೇ ಒಂದು ಗುಡ್ ಫ್ಯಾಟ್ ಆದರೂ ಕೂಡ, ಹೆಲ್ದಿ ಫ್ಯಾಟ್ ಯಾವುದೇ ಇದ್ರೂ ಅದನ್ನು ರೀಹೀಟ್ ಮಾಡೋದು ಒಳ್ಳೆಯದಲ್ಲ ಆರೋಗ್ಯಕ್ಕೆ, ಯಾಕಂದರೆ ಅಲ್ಲಿ ಕಾರ್ಬನ್ ಕಂಟೆಂಟ್ಗಳು ರೆಡಿ ಆಗುತ್ತೆ. ಆ ಕಾರ್ಬನ್ ಮೊಲಿಕ್ಯೂಲ್ಸ್ಗಳು ನಮ್ಮ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡೋದು ಅಥವಾ ನಮ್ಮ ದೇಹದ ಆರೋಗ್ಯವನ್ನು ಹಾಳು ಮಾಡೋದು, ಅದು ಫ್ಯಾಟಿ ಲಿವರ್ ಆಗೋದು, ಇದೆಲ್ಲ ಆಗೋದು ಅದರಿಂದ ಆಗಿರೋದು. ಹಾಗಾಗಿ ಎಣ್ಣೆ ಗಾಣದೇ ಆಗಿರಲಿ, ತುಪ್ಪ ಮನೆಯದೇ ಆಗಿರಲಿ, ಯಾವುದೇ ಆದರೂ ಕೂಡ ಅದನ್ನು ಹೀಟ್ ಮಾಡಲಿಕ್ಕೆ ಬಳಸಬೇಡಿ. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ, ನಾವು ಈಗ ಚೌತಿ ಬರ್ತಿದೆ, ಶ್ರಾವಣ, ಗಣಪತಿ ಅಲ್ವಾ, ಗಣಪತಿಯನ್ನು ಒಮ್ಮೆ ನೆನಪು ಮಾಡ್ಕೊಳ್ಳಿ. ಗಣಪತಿ ನೀವು ನೈವೇದ್ಯಕ್ಕೆ ಏನೇನು ಮಾಡ್ತೀರಾ, ಬೇಗ ಬೇಗ ಲಿಸ್ಟ್ ಹೇಳಿ. ಮೋದಕ ತುಪ್ಪದಲ್ಲಿ ಕರೆದಿರೋ ಮೋದಕ, ಚಕ್ಕುಲಿ, ಲಾಡು, ಹೊದ್ಲುಂಡೆ, ಹಾಂ, ಕಡುಬು, ಮತ್ತೆ ಹಾಂ, ಉಸ್ಲಿ ಎಲ್ಲ. ಹೌದಾ, ಈ ಒಂದು ಗಣಪನಿಗೆ ಮಾಡೋ ನೈವೇದ್ಯಗಳನ್ನು ನೋಡಿದ್ರೆ ಯಾವ್ಯಾವುದು ಗಣಪನಿಗೆ ಪ್ರೀತಿ ಅಂತ ನಾವು ಮಾಡ್ತೀವಿ ಅಲ್ವಾ, ಅದೆಲ್ಲವೂ ಕೂಡ ನಮ್ಮಲ್ಲಿ ಒಬೆಸಿಟಿ, ತೂಕವನ್ನು ಜಾಸ್ತಿ ಮಾಡೋದು, ಮತ್ತು ಡಯಾಬಿಟಿಸ್ ರೋಗವನ್ನು ಕೊಡುವಂಥ ಆಹಾರ ಪದಾರ್ಥಗಳು. ಸೊ ನಿಮಗೆ ಒಬೆಸಿಟಿ ಬರಬಾರ್ದು, ನಿಮಗೆ ಡಯಾಬಿಟಿಸ್ ಬರಬಾರ್ದು ಅಂತಂದರೆ ಈ ಏನೇನು ನೈವೇದ್ಯಕ್ಕೆ ಮಾಡಿರ್ತೀರಲ್ವ, ಈ ಎಲ್ಲ ಆಹಾರ ಪದಾರ್ಥಗಳನ್ನ ನಿಮ್ಮ ಜೀವನದಿಂದ ಸ್ವಲ್ಪ ದೂರ ಇಡಬೇಕು, ಆವಾಗ ನಿಮ್ಗೆ ಒಬೆಸಿಟಿ ಬರಲ್ಲ. ಇದನ್ನು ಇಟ್ಟಿರೋದು, ಈ ಹಬ್ಬದ ದ್ಯೋತಕವಾಗಿ ಇದನ್ನು ಇಟ್ಟಿರೋದು ಯಾಕೆ ಅಂತಂದರೆ, ಮನುಷ್ಯರಿಗೆ ನೆನಪಲ್ಲಿ ಉಳಿಲಿ ಅಂತ. ಈಗ ಪಾಠ ಮಾಡಿದರೆ ಎರಡು ದಿನ ನೆನಪಿರುತ್ತೆ, ಎರಡು ತಿಂಗಳ, ಮತ್ತು ಆಮೇಲೆ ಎರಡು ವರ್ಷ ಆಗೋಷ್ಟೊತ್ತಿಗೆ ಮರ್ತು ಹೋಗಿರುತ್ತೆ. ಅದೇ ಹಬ್ಬದ ರೂಪದಲ್ಲಿ ಅದನ್ನ ಒಂದು ಸೆಲೆಬ್ರೇಷನ್ ಆಗಿಟ್ಟಾಗ ಎಷ್ಟೋ ತಲೆಮಾರುಗಳಿಂದ ಇವತ್ತಿನ ತನಕನೂ ಎಲ್ರಿಗೂ ನೆನಪಲ್ಲಿದೆ. ನೋಡಿ, ಭಾರತೀಯರು ಎಷ್ಟು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಿದ್ರು ಅಂತ, ಈ ತಲೆ ಯಾರಿಗೂ ಬಂದಿಲ್ಲ, ಭಾರತೀಯರಲ್ಲಿ ಮಾತ್ರ. ಪ್ರತಿಯೊಂದು ಹಬ್ಬಕ್ಕೂ ಒಂದೊಂದು ಸಂಕೇತ ಇದೆ, ಪ್ರತಿಯೊಂದು ಹಬ್ಬನೂ ಒಂದೊಂದು ಪಾಠ ಹೇಳುತ್ತೆ ನಮಗೆ. ಗಣಪತಿಯನ್ನು ಹೇಗೆ ಇಟ್ಟರು, ಈಗ ಬೇರೆ ಎಲ್ಲ ರಾಮ ಕೃಷ್ಣ ಎಲ್ಲ ಇಟ್ಟ ಹಾಗೆ ಗಣಪತಿಯನ್ನು ಸ್ಲಿಮ್ ಆ್ಯಂಡ್ ಟ್ರಿಮ್ ಆ್ಯಂಡ್ ನೀಟಾಗಿ ಇಡ್ಬೋದಿತ್ತು ತಾನೆ. ಗಣಪತಿಯ ರೂಪವನ್ನು ಹೇಗೆ ತೋರಿಸಿದ್ದಾರೆ, ಡೊಳ್ಳು ಹೊಟ್ಟೆ, ಹುಲ್ಲು ತಿನ್ನೋದು, ಕೂತಲ್ಲೇ ಕೂತಿರೋದು ಅಲ್ವಾ. ಅಂದರೆ ಯಾಕೆ ಇದನ್ನು ತೋರಿಸಿದ್ರು, ಯಾಕೆ ಅಂತಂದರೆ ಈ ರೀತಿಯಾಗಿ ತಿಂದಾಗ, ಈ ರೀತಿ ಆಲಸ್ಯವನ್ನು ಹೊಂದಿದಾಗ, ಓಡಾಟ ಕಡಿಮೆ ಇದ್ದಾಗ ಏನಾಗುತ್ತೆ, ನಾವು ಒಬೆಸಿಟಿ ಹಾಗೂ ಡಯಾಬಿಟಿಸ್ನ ಪೇಷಂಟ್ ಆಗ್ತೀವಿ ಅಂತ. ಅಲ್ಲಿ ಮತ್ತೆ ಗಣಪತಿಯನ್ನು ಹೇಳುವಾಗ ಶ್ಲೋಕದಲ್ಲಿ ಒಂದೆರಡು ಹಣ್ಣುಗಳ ಹೆಸರು ಬರುತ್ತೆ, ಯಾವ್ಯಾವ ಫಲ ಪ್ರೀತಿ ಅವನಿಗಂತ, ಕಪಿತ್ತ ಜಂಬು ಫಲಸಾರ ಭಕ್ಷಿತಮ್ ಅಂತ ಶ್ಲೋಕದಲ್ಲೇ ಹೇಳ್ತಾರೆ. ಹಾಂ, ಏನು ಹಾಗಂತಂದರೆ, ಕಪಿತ್ತ ಅಂತ ಒಂದು ಹಣ್ಣಿದೆ, ಹಾಗೆ ಜಂಬು ನಿಮಗೆಲ್ಲ ಗೊತ್ತಿದೆ, ನೇರಳೆ ಹಣ್ಣು, ಇದೆರಡನ್ನು ನಾವು ಯಾವುದಕ್ಕೆ ಬಳಸ್ತೀವಿ, ಡಯಾಬಿಟಿಸ್ ಟ್ರೀಟ್ಮೆಂಟಿಗೆ ಬಳಸ್ತೀವಿ, ಗೊತ್ತಾಯ್ತಾ. ಅಲ್ಲಿ ಮೋದಕ ಪ್ರಿಯ ಅಂತ ಅಂದರು, ಆದರೆ ಕಪಿತ್ತ ಮತ್ತು ಫಲಸಾರ ಭಕ್ಷಿತಮ್ ಅಂತ ಅಂದರು. ಅಂದರೆ ಕಪಿತ್ತ ಮತ್ತು ಜಂಬು ಫಲವನ್ನು ತಿನ್ನುವವನು ಅಂತ, ಅಲ್ಲಿ ಅದು ಪ್ರೀತಿ ಅಂತ ಹೇಳಲಿಲ್ಲ ಅವರು. ಡಯಾಬಿಟಿಸ್ ಅಥವಾ ಒಬೆಸಿಟಿ ಜಾಸ್ತಿ ಆಗಿರೋ ಕಾರಣದಿಂದಾಗಿ ಅದನ್ನು ತಿನ್ನೋ ಪರಿಸ್ಥಿತಿ ಬಂದಿದೆ, ಅದನ್ನು ತಿಂತಿದ್ದಾನೆ, ಯಾಕಂದರೆ ಅದು ಚಿಕಿತ್ಸೆ. ಹಾಗಾಗಿ ನಿಮಗೆ ಈ ಒಂದು ಚೌತಿ ಹಬ್ಬದಲ್ಲಿನೇ ನಿಮಗೆ ಏನೇನನ್ನು ತಿಂದರೆ ನಮ್ಮಲ್ಲಿ ತೂಕ ಜಾಸ್ತಿ ಆಗುತ್ತೆ, ಯಾವ್ಯಾವ ಆಹಾರ, ಯಾವ್ಯಾವ ಹಣ್ಣು, ಯಾವ್ಯಾವ ರೀತಿಯ ಜೀವನ ಶೈಲಿ ನಮ್ಮನ್ನು ಒಬೇಸ್ ಹಾಗೂ ಅನ್ಹೆಲ್ದಿ ಅಥವಾ ಡಯಾಬಿಟಿಕ್ ಆಗಿ ಮಾಡುತ್ತೆ, ಅದೇ ರೀತಿಯಲ್ಲಿ ಏನೇನನ್ನು ತೊಗೊಂಡ್ರೆ ಅದು ಕಡಿಮೆ ಆಗುತ್ತೆ, ಎರಡೂ ಅಲ್ಲೇ ಹೇಳಿದ್ದಾರೆ, ಗೊತ್ತಾಯ್ತಾ. ಹಾಗಾಗಿ ಏನೇನು ಈ ಥರ ಒಂದಿಷ್ಟು ನಮ್ಮ ಹಬ್ಬಗಳಲ್ಲಿ ಬಂದಿರೋದಿರ್ಬೋದು, ರಿಚುವಲ್ಸಲ್ಲಿ ಹೇಳಿರೋದಿರ್ಬೋದು, ಯಾವುದು ಬರೀ ಕತೆ ಅಲ್ಲ, ಇದೆಲ್ಲದೂ ಒಂದೊಂದು ಸಂದೇಶ, ನಮಗೆ ಒಂದು ಸಂದೇಶವನ್ನು ಹೇಳಬೇಕು, ಅದು ನಾವು ನೆನಪಲ್ಲಿ ಇಟ್ಕೋಬೇಕಂತ ಈ ರೀತಿಯಾಗಿ ಆಚರಿಸೋದು. ಹಾಗಾಗಿ ನೀವು ಅಷ್ಟೇ, ಮನೆಯಲ್ಲಿ ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಇರಲೇಬೇಕು, ಯಾವುದಾದ್ರೂ ಒಂದು ಫಾರ್ಮಲ್ಲಿ, ವಾಕಿಂಗ್ ಮಾಡೋಕ್ಕಾಗತ್ತಾ ಮಾಡಿ, ರನ್ನಿಂಗ್ ಮಾಡೋಕ್ಕಾಗತ್ತಾ ಮಾಡಿ, ಸ್ಕಿಪ್ಪಿಂಗ್, ಸ್ವಿಮ್ಮಿಂಗ್ ಅಥವಾ ಬ್ಯಾಡ್ಮಿಂಟನ್ ಪ್ಲೇ, ಯಾವುದಾದ್ರೂ ಒಂದು ಔಟ್ಡೋರ್ ಗೇಮ್, ಅದೇನೂ ಆಗಲ್ವಾ, ಅಟ್ಲೀಸ್ಟ್ ಈಗ ತುಂಬ ಕಾಲು ನೋವಿದ್ದವ್ರಿಗೆ ಆಗಲ್ಲ, ಅತಿಯಾದ ತೂಕ ಇದ್ದವ್ರಿಗೆ ಆಗಲ್ಲ, ನೀವೇನು ಮಾಡಬೇಕು,
ಅಟ್ಲೀಸ್ಟ್ ಮಲಗಿ ನಾನು ಫ್ಲೋರಲ್ಲಿ ಮಾಡೋ ಎಕ್ಸಸೈಸ್ ಹೇಳಿದ್ದೀನಲ್ವಾ, ಅದನ್ನಾದರೂ ಎವ್ರಿ ಡೇ ಮಾಡಬೇಕು. ಎಷ್ಟು? ಒಂದು 3-8 ನಿಮಿಷ ಅದು ಸಮಯ ತೊಗೊಳ್ಳೋದು, ಜಾಸ್ತಿ ಸಮಯ ತೊಗೊಳ್ಳಲ್ಲ, 3-8 ನಿಮಿಷ ಅಷ್ಟೇ.